ಈ ಮುಖವಾಡ ಮತ್ತೆ ಈ ವಾವ್ ಅನ್ನೋ ಪದ ಈ ಎರಡರಲ್ಲೂ ಒಂದ್ ಥಿಂಗ್ ಕಾಮನ್ ಇದೆ. ಏನು ಅಂದ್ರೆ ಮುಖವಾಡದಲ್ಲಿರುವಂತಹ ಬೊಟ್ಟು ವಾವ್ ಅನ್ನುವಂತ ಪದದ ಮುಂದೆ ಇರುವಂತಹ ಚಿಹ್ನೆ. ಈ ಚಿಹ್ನೆಯನ್ನ ಕನ್ನಡದಲ್ಲಿ ನಾವು ಆಶ್ಚರ್ಯಚಕಿತ ಚಿಹ್ನೆ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಎಕ್ಸ್ಲಾಮೇಟ್ರಿ ಸೈನ್ ಅಂತ ಹೇಳ್ತೀವಿ, ಗಣಿತದಲ್ಲಿ ಇದನ್ನ ನಾವು ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. ಸೊ ಇವತ್ತು ನಾವು ಫ್ಯಾಕ್ಟೋರಿಯಲ್ಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಅತ್ಯಂತ ಸುಲಭವಾದ ರೀತಿಯಲ್ಲಿ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಯಾವುದೇ ಸಂಖ್ಯೆಯ ಫ್ಯಾಕ್ಟೋರಿಯಲ್ ಅನ್ನ ಕಂಡುಹಿಡಿಬೇಕಾದ್ರೆ, ಉದಾಹರಣೆಗೆ ಇವಾಗ ಫ್ಯಾಕ್ಟೋರಿಯಲ್ ಆಫ್ ಎನ್ ಕಂಡುಹಿಡಿಬೇಕು ಅಂದ್ರೆ ಒಂದರಿಂದ ಎನ್ ವರೆಗಿನ ಎಲ್ಲಾ ಸಂಖ್ಯೆಗಳ ಗುಣಲಬ್ಧ, ಇದನ್ನೇ ಕನ್ನಡದಲ್ಲಿ ನಾವು ಶ್ರೇಣಿ ಲಬ್ಧ ಅಂತ ಕರಿತೀವಿ. ಈಗ ಉದಾಹರಣೆಗೆ ಫ್ಯಾಕ್ಟೋರಿಯಲ್ ಆಫ್ ಎಂಟು ಕಂಡುಹಿಡಿಬೇಕು ಅಂದ್ರೆ ಒಂದರಿಂದ ಎಂಟರವರೆಗಿನ ಎಲ್ಲಾ ಸಂಖ್ಯೆಗಳ ಗುಣಲಬ್ಧ. ನೋಡಿ, ಎಂಟು ಫ್ಯಾಕ್ಟೋರಿಯಲ್, ಹಾಗಾದ್ರೆ ಎಂಟು ಏಳು ಆರು ಐದು ಐದು ನಾಲ್ಕು ಮೂರು ಎರಡು ಒಂದು ಮಲ್ಟಿಪ್ಲೈ ಮಾಡಿ ಬರಿಬೇಕಾ? ಇಲ್ಲ, ಒಂದು ಎರಡು ಅಂತ ಕೂಡ ನಾವು ಪ್ರಾರಂಭ ಮಾಡಬಹುದು. ಎಂಟರಿಂದನೇ ಪ್ರಾರಂಭ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಇದು ನಮ್ಮ ಅನುಕೂಲಕ್ಕೋಸ್ಕರ. ನೋಡಿ, ಎನ್ ಫ್ಯಾಕ್ಟೋರಿಯಲ್ ಬರೆದಾಗ ಎನ್ ಅದರಲ್ಲಿ ಒಂದು ಕಮ್ಮಿ. ನೋಡಿ, ಎಂಟರಿಂದ ಏಳು ಹೇಗಾಯ್ತು, ಎಂಟರಲ್ಲಿ ಒಂದು ಕಮ್ಮಿ ಮಾಡಿದಾಗ ನಮ್ಗೆ ಏಳು ಬಂತು, ಹಾಗೆ ಎನ್ ಅಲ್ಲಿ ಒಂದು ಕಮ್ಮಿ ಮಾಡಿದಾಗ ಎನ್ ಮೈನಸ್ ಒನ್ ಆಯ್ತು, ಅದರಲ್ಲಿ ಒಂದು ಕಮ್ಮಿ ಮಾಡಿದ್ರೆ ಎನ್ ಮೈನಸ್ ಟೂ ಆಯ್ತು, ಹಾಗೇನೆ ಕೊನೆಗೆ ನಾವು ಒಂದಕ್ಕೆ ಬಂದು ತಲುಪ್ತೀವಿ, ಮೂರು ಎರಡು ಒಂದು. ಮಧ್ಯಕ್ಕೆ ನಾನು ಚುಕ್ಕೆ ಹಾಕಿದ್ದೀನಿ. ಚುಕ್ಕೆ ಅರ್ಥ ಏನು ಅಂದ್ರೆ ಅಲ್ಲಿ ಇನ್ನು ಸಂಖ್ಯೆಗಳು ಇದಾವೆ ಅಂತ. ಹಾಗೇನೆ ಟೂ ಎನ್, ಟೂ ಎನ್, ಟೂ ಎನ್ ನಲ್ಲಿ ಒಂದು ಕಮ್ಮಿ ಮಾಡಿದ್ದೀನಿ, ಟೂ ಎನ್ ನಲ್ಲಿ ಎರಡು ಕಮ್ಮಿ, ಹಾಗೇನೆ ಮೂರು ಎರಡು ಒಂದು. ಹಾಗಾದ್ರೆ ಎಂಟನ್ನ ನಾವು ಫ್ಯಾಕ್ಟೋರಿಯಲ್ ರೂಪದಲ್ಲಿ ಬಿಟ್ಟು ಬೇರೆ ರೂಪದಲ್ಲೂ ಕೂಡ ಬರೀಬಹುದಾ? ಖಂಡಿತ ಬರೀಬಹುದು. ಎಂಟನ್ನ ನಾವು ಫ್ಯಾಕ್ಟೋರಿಯಲ್ ರೂಪದಲ್ಲಿ ಬರೆದ್ರೆ ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಅಂತ ಬರೀತೀವಿ. ಆದ್ರೆ ಎಂಟನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಕೂಡ ಬರೀಬಹುದು. ಎಂಟು ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಎರಡು. ಈ ಎರಡು ಅನ್ನೋದು ಇಲ್ಲಿ ಅವಿಭಾಜ್ಯ ಅಪವರ್ತನ. ಹಾಗೆ ಎಂಟನ್ನ ಇನ್ನೊಂದು ರೂಪದಲ್ಲೂ ಕೂಡ ಬರೀಬಹುದು, ಒಂದು ಎರಡು ನಾಲ್ಕು ಎಂಟು. ಈ ಒಂದು ಎರಡು ನಾಲ್ಕು ಎಂಟನ್ನ ನಾವು ಎಂಟರ ಎಲ್ಲಾ ಅಪವರ್ತನಗಳು ಅಂತ ಕರಿತೀವಿ. ಈ ವಿಷಯವನ್ನ ಇಲ್ಲಿ ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವು ಸಲ ನಾವು ಬರಿಬೇಕಾದ್ರೆ ಫ್ಯಾಕ್ಟೋರಿಯಲ್ ಚಿಹ್ನೆ ಇರೋದನ್ನ ಮರೆತು ಆ ಸಂಖ್ಯೆಯನ್ನ ಬರ್ಕೊಂಡ್ವಿ ಅಂದ್ರೆ ಈ ರೀತಿಯಾದಂತ ಅಪವರ್ತನಗಳನ್ನ ನಾವು ಬರಿತೀವಿ. ಸೊ ಹುಷಾರಾಗಿ, ಫ್ಯಾಕ್ಟೋರಿಯಲ್ ಎಂಟು ಮತ್ತು ಸುಮ್ಮನೆ ಬರೆದಿರುವಂತ ಎಂಟು ಅವೆರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ನೆಕ್ಸ್ಟ್ ನಾಲ್ಕು ಫ್ಯಾಕ್ಟೋರಿಯಲ್, ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು, ಈ ರೀತಿ ಫ್ಯಾಕ್ಟೋರಿಯಲ್ ಅನ್ನ ಬರಿತೀವಿ. ಇಲ್ಲಿ ಇನ್ನೊಂದು ಸಂಖ್ಯೆಯನ್ನ ತಗೊಳ್ಳೋಣ, ಐದು ಫ್ಯಾಕ್ಟೋರಿಯಲ್, ಐದು ಇಂಟು ನಾಲ್ಕು ಇಂಟು ಮೂರು, ಮೂರು ಫ್ಯಾಕ್ಟೋರಿಯಲ್. ಇಲ್ಲಿ ಗಮನಿಸಿ, ನಾನೊಂದು ಬ್ರೇಕ್ ಹಾಕಿದ್ದೀನಿ. ಬ್ರೇಕ್ ಹೇಗೆ ಹಾಕಿದ್ದೀನಿ ಅಂದ್ರೆ ಮೂರಕ್ಕೆ ನನಗೆ ನಿಲ್ಲಿಸ್ಬೇಕು ಅಂತ ಅನಿಸ್ತು. ಅವಾಗ ನಾನು ಐದು ಇಂಟು ನಾಲ್ಕು ಇಂಟು ಮೂರು ಅಂತ ಬರಿಬಾರ್ದು, ಐದು ಇಂಟು ನಾಲ್ಕು ಇಂಟು ಮೂರು ಫ್ಯಾಕ್ಟೋರಿಯಲ್ ಅಂತ ಬರಿಬೇಕು. ಸೊ ಈ ವರ್ಡ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ, ಬ್ರೇಕ್. ಬ್ರೇಕ್ ಹಾಕಬೇಕು ಆದಾಗ ಫ್ಯಾಕ್ಟೋರಿಯಲ್ ಅನ್ನ ನಾವು ಬರೀಲೇಬೇಕು. ಈಗ ಫೋರ್ ಫ್ಯಾಕ್ಟೋರಿಯಲ್ ನ ಬೆಲೆ ಕಂಡುಹಿಡಿಬೇಕು ಅಂದ್ರೆ ನಾಲ್ಕನ್ನ ಶ್ರೇಣಿ ಲಬ್ಧದಲ್ಲಿ ಬರೆದು, ಅಂದ್ರೆ ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಬರೆದು ಎಲ್ಲಾ ಸಂಖ್ಯೆಗಳನ್ನ ಗುಣಿಸಿದ್ರೆ ನಮ್ಗೆ ನಾಲ್ಕು ಫ್ಯಾಕ್ಟೋರಿಯಲ್ ನ ಬೆಲೆ ಸಿಗುತ್ತೆ. ಈಗ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಈ ಎಲ್ಲಾ ಲೆಕ್ಕಗಳನ್ನು ನಾನು ಒಂದೇ ಸೂತ್ರದಡಿಗೆ ತಗೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ನೀವು ಹತ್ತು ಹಲವಾರು ಸೂತ್ರಗಳನ್ನ ಜ್ಞಾಪಕ ಇಟ್ಕೊಳ್ಳೋದು ಬೇಡ, ಹತ್ತು ಹಲವಾರು ವಿಧಗಳನ್ನು ಕೂಡ ಜ್ಞಾಪಕ ಇಟ್ಕೊಳ್ಳೋದು ಬೇಡ. ಒಂದೇ ವಿಧಾನವನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಆ ಒಂದು ವಿಧಾನದಿಂದನೇ ಪುಸ್ತಕದಲ್ಲಿ ಬರುವಂತ ಎಲ್ಲಾ ಲೆಕ್ಕಗಳನ್ನು ಕೂಡ ನೀವು ಮಾಡಬಹುದು. ಆ ವಿಧಾನವನ್ನ ಇವಾಗ ನೋಡೋಣ. ಅದಕ್ಕೂ ಮುಂಚೆ ನಾವು ಟ್ರೆಡಿಷನಲ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಮಾಡುವಂತಹ ವಿಧಾನವನ್ನ ನಾನು ಹೇಳ್ತೀನಿ. ನಾಲ್ಕು ಪಿ ಟು ಈಕ್ವಲ್ ಟು, ಇದರ ಬೆಲೆಯನ್ನ ನಾವು ಕಂಡುಹಿಡಿಬೇಕಾಗಿದ್ರೆ
NPR formula barkotivi. NPR equals N factorial divided by N minus R factorial. Hage, ide sankheyanna upayogisikondu naavu krama yojane aayitu. Ivaga vikalpavanna kandidibekadre NCR andre N factorial divided by N minus R factorial into R factorial sutravanna naavili upayogistivi. Adanna naavu simplify maadadaga mele 4 factorial barutte, ಕೆಳಗಡೆ 4 ಮೈನಸ್ 2 ಫ್ಯಾಕ್ಟೋರಿಯಲ್ ಬರುತ್ತೆ. ಮೇಲಿ 4 ಫ್ಯಾಕ್ಟೋರಿಯಲ್ ಹಂಗೆ ಇಟ್ಟಿದ್ದೀನಿ. 4 ರಲ್ಲಿ 2 ಹೋದ್ರೆ 2 ಉಳಿತು, 2 ಫ್ಯಾಕ್ಟೋರಿಯಲ್. ಈಗ 4 × 3 × 2 ಫ್ಯಾಕ್ಟೋರಿಯಲ್ ಇಲ್ಲಿ ನಾನು ಬ್ರೇಕ್ ಹಾಕಿದ್ದೀನಿ, ಬ್ರೇಕ್ ಹಾಕಿದ್ದೀನಿ. ಯಾಕೆ ಬ್ರೇಕ್ ಹಾಕ್ದೆ ಅಂದ್ರೆ ಕೆಳಗಡೆನೂ ನನಗೆ 2 ಫ್ಯಾಕ್ಟೋರಿಯಲ್ ಸಂಖ್ಯೆ ಇದೆ. ಆ ಎರಡೂ ನಾನು ಫ್ಯಾಕ್ಟೋರಿಯಲ್ ಗಳನ್ನ ಅಲ್ಲಿ ಕ್ಯಾನ್ಸಲ್ ಮಾಡಬಹುದು ನೋಡಿ. ಈ ರೀತಿ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಹೋಯ್ತು. ಈಗ ನನಗೆ 4 3 12 ಗುಣಿಸಿಬಿಟ್ಟು 12 ಉತ್ತರವನ್ನ ಬರೆದಿದ್ದೀನಿ. ಅದೇ ರೀತಿ ನಾನು ವಿಕಲ್ಪದ ಲೆಕ್ಕಗಳನ್ನ ಮಾಡಬೇಕಾದಾಗ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ರಲ್ಲಿ 2 ಅನ್ನು ಕಳೆಯತೀನಿ, 4 ಮೈನಸ್ 2 ಫ್ಯಾಕ್ಟೋರಿಯಲ್, ಮತ್ತೆ ಈ ಕೆಳಗಡೆ ಇರುವಂತ ಸಂಖ್ಯೆಗೆ ಫ್ಯಾಕ್ಟೋರಿಯಲ್ ಹಾಕೊಳ್ತೀನಿ 2 ಫ್ಯಾಕ್ಟೋರಿಯಲ್. ಸೋ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ರಲ್ಲಿ 2 ಹೋದ್ರೆ 2 ಉಳಿತು, 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಈ ಮೇಲಿನ ಸಂಖ್ಯೆಗೆ 4 × 3 × 2 ಫ್ಯಾಕ್ಟೋರಿಯಲ್, ಮತ್ತೆ ಇಲ್ಲಿ ಬ್ರೇಕ್ ಬ್ರೇಕ್ ಹಾಕಿದ್ದೀನಿ. ಬ್ರೇಕ್ ಯಾಕೆ ಹಾಕಿದೆ ಅಂದ್ರೆ ಮೇಲೆ 2 ಫ್ಯಾಕ್ಟೋರಿಯಲ್, ಕೆಳಗೂ 2 ಫ್ಯಾಕ್ಟೋರಿಯಲ್ ಇದೆ, ಅದು ಕ್ಯಾನ್ಸಲ್ ಆಗಿ ಹೋಗ್ಲಿ ಅಂತ. ಅವೆರಡು ಕ್ಯಾನ್ಸಲ್ ಆದಾಗ ನನಗೆ 4 × 3 ಮೇಲುಳಿತು, 2 ಕೆಳಗುಳಿತು. ಈ ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡಿದಾಗ 4 × 4 = 4, 2 = 8. ಸೊ ಕ್ಯಾನ್ಸಲ್, ಸಾರಿ, 2 × 2 = 2, 2 × 2 = 4. ಈಗ 2 × 3 = 6. ಈ ರೀತಿ ನಾವು ಕ್ಲಾಸ್ ರೂಮಲ್ಲಿ ಲೆಕ್ಕ ಮಾಡ್ತಿದ್ವಿ. ಆದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಈಗ ನಾನು ನಿಮಗೆ ಶಾರ್ಟ್ಕಟ್ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಇದೇ ಸೂತ್ರದಲ್ಲಿ ಪಾಠದಲ್ಲಿ ಬರುವಂಥ ಎಲ್ಲ ಲೆಕ್ಕಗಳನ್ನು ಕೂಡ ನಾನು ನಿಮಗೆ ತುಂಬ ಸುಲಭವಾಗಿ ಮಾಡಿ ತೋರಿಸ್ತೀನಿ. ಆ ಸೂತ್ರ ಏನು ಅಂದರೆ, ಎನ್ ಪಿ ಆರ್ ಸೂತ್ರದಲ್ಲಿ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇತ್ತು. ಇಲ್ಲಿ 2 ಸಂಖ್ಯೆಗಳನ್ನು ಗಮನಿಸಿ ಒಂದು ಉದಾಹರಣೆಯನ್ನು ತಗೊಂಡಿದ್ದೀನಿ. 4P2 ಇದನ್ನ ನಾನು ಕಾಲು ಅಂತ ಕರಿತೀನಿ. ಕಾಲ ಹತ್ರ ಇರುವಂತ ಸಂಖ್ಯೆ ಅಂತ ಜ್ಞಾಪಕ ಇಟ್ಕೊಳ್ಳೋಣ. ಇದನ್ನ ತಲೆ ಹತ್ರ ಇರುವಂತ ಸಂಖ್ಯೆ ಅಂತ ಜ್ಞಾಪಕ ಇಟ್ಕೊಳ್ಳೋಣ. ಇದನ್ನ ಪಿ ಅನ್ನ ನಾವು ಬಾಡಿ ಅಂತ ಕರೆಯೋಣ. ಓಕೆ, ತಲೆ ಹತ್ರ ಇರುವಂತ ಸಂಖ್ಯೆ, ಕಾಲ ಹತ್ರ ಇರುವಂತ ಸಂಖ್ಯೆ ಏನ್ ಹೇಳ್ತವೆ ಅನ್ನೋದನ್ನ ನೋಡೋಣ. ಕಾಲ ಹತ್ರ ಇರುವಂತ ಸಂಖ್ಯೆ ಏನ್ ಹೇಳುತ್ತೆ ಅಂದ್ರೆ, ನಾವೆಷ್ಟು ಸ್ಥಾನಗಳನ್ನ ಮೀಸಲಿಡಬೇಕು ಒಂದು ಬರೆಯೋದಕ್ಕೆ ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ 2 ಇದೆ, ನಾನು 2 ಬಾಕ್ಸ್ ಹಾಕಿದ್ದೀನಿ, 2 ಜಾಗಗಳನ್ನ ನಾನು ಮೀಸಲಿಡಬೇಕು ಅನ್ನೋದನ್ನ ಕಾಲ ಹತ್ರ ಇರುವಂತ ಸಂಖ್ಯೆ ಹೇಳುತ್ತೆ. ತಲೆ ಹತ್ರ ಇರುವಂತ ಸಂಖ್ಯೆ ಏನ್ ಹೇಳುತ್ತೆ ಅಂದ್ರೆ, ಮೀಸಲಿರುವಂತಹ ಜಾಗಗಳನ್ನ 4 ರಿಂದ ತುಂಬಲು ಪ್ರಾರಂಭಿಸಿ ಅಂತ ಹೇಳುತ್ತೆ. ಹಾಗಾದ್ರೆ ನಾನು ತಲೆ ಹತ್ರ 4 ಇರೋದ್ರಿಂದ 4 ಬರದೆ 2ನೇ ಬಾಕ್ಸ್ ಅನ್ನ 3 ರಿಂದ ತುಂಬಿದೆ. ನೋಡಿ ಎಷ್ಟು ಸಿಂಪಲ್ ಇದೆ. ಕಾಲ ಹತ್ರ 2 ನಂಬರ್ ತೋರಿಸಿರೋದ್ರಿಂದ 2 ಬಾಕ್ಸ್ ಹಾಕೊಂಡೆ. ತಲೆ ಹತ್ರ 4 ಇರೋದ್ರಿಂದ 4 ರಿಂದ ಪ್ರಾರಂಭ ಮಾಡಿ 4 ಮತ್ತೆ 3 ಬರದೆ 4 × 3 = 12. ನೋಡಿ ಅದೇ ಉತ್ತರ ಬಂದಿದೆ ನಮ್ದು ಕೂಡ. ಇಲ್ಲಿ ಕಾಂಬಿನೇಷನ್ ಹೋದ್ವಿ ಅಂದ್ರೆ, ಕಾಲ ಹತ್ರ ಇರುವಂತ ಸಂಖ್ಯೆ 2 ಬಾಕ್ಸ್ ಹಾಕ್ಬೇಕು ಅಂತ ಹೇಳಿದಾಗ 2 ಬಾಕ್ಸೇ ಹಾಕ್ಬೇಕು. ಆದ್ರೆ ನ್ಯೂಮರೇಟರ್ ಅಲ್ಲೂ ಹಾಕ್ಬೇಕು, ಡಿನಾಮಿನೇಟರ್ ಅಲ್ಲೂ ಹಾಕ್ಬೇಕು, ಅಂಶದಲ್ಲೂ ಹಾಕ್ಬೇಕು, ಛೇದದಲ್ಲೂ ಹಾಕ್ಬೇಕು. ಯಾಕೆ ಅಂಶದಲ್ಲೂ ಛೇದದಲ್ಲೂ ಹಾಕ್ಬೇಕು ಅಂದ್ರೆ, ಸೂತ್ರ ಆಗಿದೆ. ಸೂತ್ರದ ಪ್ರಕಾರ ಮೇಲೆ 2 ಬಾಕ್ಸ್, ಕೆಳಗೆ 2 ಬಾಕ್ಸ್. ಮೇಲಿನ ಬಾಕ್ಸ್ ಅಲ್ಲಿ ನಾವು ತಲೆನಲ್ಲಿರುವಂತಹ ಸಂಖ್ಯೆಯನ್ನ ನೋಡಿ ಅದನ್ನ ಇಳಿಕೆ ಕ್ರಮದಲ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಬರ್ತೀವಿ. ಕೆಳಗಡೆ ಇರುವಂತ ಬಾಕ್ಸ್ ಅಲ್ಲಿ ನಾವು ಕಾಲ ಹತ್ರ ಇರುವಂತ ಸಂಖ್ಯೆಯಿಂದಾನೇ ಪ್ರಾರಂಭ ಮಾಡ್ತೀವಿ. ನೋಡಿ ಕಾಲ ಹತ್ರ ಇರುವಂತ ಸಂಖ್ಯೆ 2 ಇದೆ, ನಾನು 2 × 1 ಅಂತ ಬರೆದೆ. ಹಾಗಾದ್ರೆ ಕಾಂಬಿನೇಷನ್ ಅಲ್ಲಿ ವಿಕಲ್ಪದಲ್ಲಿ ಕಾಲ ಹತ್ರ ಇರುವ ಸಂಖ್ಯೆ 2 ಕೆಲಸಗಳನ್ನ ಮಾಡುತ್ತೆ. ಮೊದಲೇ ಕೆಲಸ ಮೇಲೆ ಮತ್ತೆ ಕೆಳಗಡೆ ಎಷ್ಟು ಬಾಕ್ಸ್ ಗಳನ್ನ ಹಾಕ್ಬೇಕು ಅನ್ನೋದನ್ನ ಹೇಳುತ್ತೆ, ಜೊತೆಗೆ ಕೆಳಗಡೆ ಇರುವಂತ ಬಾಕ್ಸ್ ಗಳನ್ನ ತುಂಬೋದಕ್ಕೂ ಕೂಡ ನಮ್ಗೆ ಸಹಾಯ ಮಾಡುತ್ತೆ.